ಮಹಿಳೆಯರ ಮಹಿಳೆಯರ ಗೌರವವನ್ನ ಎಲ್ಲಿ ಕಾಪಾಡಿದಿರಿ? ಮಹಿಳೆಯರ ಗೌರವವನ್ನ ಬಿಚ್ಚು ಇಡ್ತಾ ಇರ್ತಕ್ಕಂಥವ್ರು ಯಾರು? ಲಕ್ಷಾಂತರ ಪೆನ್ ಡ್ರೈವ್ಗಳು ಮಾಡಿಸ್ತವ್ರು ಯಾರು? ಫೋಟೋ ತೋರಿಸಿದವ್ರು ಯಾರು? ಹಂಚಿದವ್ರು ಯಾರು? ಇವತ್ತು ನೀವೇ ಅದನ್ನೆಲ್ಲ ಮಾಡಿಬಿಟ್ಟು ನರೇಂದ್ರ ಮೋದಿ ಅವ್ರ ಮೇಲೆ ತಂದ್ರಲ್ಲ, ಹೇಳಿದ್ರಲ್ಲ ನರೇಂದ್ರ ಮೋದಿ ಅವ್ರ ಮೇಲೆ, ನರೇಂದ್ರ ಮೋದಿ ಅವ್ರಿಗೂ ಇದಕ್ಕೂ ಏನು ಸಂಬಂಧ? ಒಬ್ಬ ವೈಯಕ್ತಿಕವಾಗಿರ್ತಕ್ಕಂಥ ಯಾರೇ ಆಗ್ಬೋದು, ಯಾರು ನಿಮ್ಮಲ್ಲೇ ಇರ್ಬೋದು, ನಿಮ್ಮಲ್ಲೇ ಎಷ್ಟೋ ಜನಗಳು ಸಿ ಡಿಗಳ ಮೂಲಕ ಅವ್ರು ಏನು ಮಾಡಿದರು, ನೀವೇ ಬೈದ್ರಿ, ಅವರು ಟಿಕೆಟ್ ಕೊಟ್ಟು ಗೆದ್ದು ನಿಮ್ಮ ಜೊತೆಲೆ ಅವರೇ ಎಮ್ ಎಲ್ ಎಗಳು ಎಷ್ಟು ಜನ ಅವರೇ ನಾವು ಕೇಳಿದೀವ ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಗೆದ್ದು ಬಂದು ನಿಮ್ಮ ಜೊತೆ ಎಮ್ ಎಲ್ ಎ ಮುಖ ದಿನ ಫೋಟೋ ಬೆಳಗ್ಗೆ ತೋರಿಸ್ತಾರೆ ನಿಮ್ಮ ಜೊತೆಯಲ್ಲಿ, ಅವ್ರದ್ದೆಲ್ಲ ವೀಡಿಯೋಗಳು ಬಂದಿರಲಿಲ್ವಾ? ಅವ್ರಿಗೆಲ್ಲ ನೀವೇ ಬೈದಿಲ್ವಾ? ನಮ್ಮ ಪಕ್ಷದಲ್ಲಿ ಟಿಕೆಟ್ ಕೊಡಲ್ಲ ಅಂತ ಹೇಳಿಲ್ವಾ? ನೀವು ಟಿಕೆಟ್ ಕೊಟ್ಟಿಲ್ವಾ? ಆ ಕೆಲಸ ನಾವು ಮಾಡಿಲ್ಲ. ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ನಡೆದಿರ್ತಕ್ಕಂಥ ಈ ವಿಷಯದಲ್ಲಿ ಕೂಡಲೇ ಕ್ರಮ ಕೈಗೊಂಡಿದ್ದೀವಿ. ಇವತ್ತು ಕೂಡ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ನಾವ್ಯಾರು ಕೂಡ ಹೋರಾಟ ಮಾಡ್ತಕ್ಕಂಥದ್ದಾಗಲಿ, ತನಿಖೆ ಬರಲಿ, ಅವ್ರ ಶಿಕ್ಷೆ ಆಗಲಿ ಅಂತಕ್ಕಂಥದ್ದು ಬಿಟ್ಟರೆ ಆ ಪರವಾಗಿ ನಾವ್ಯಾರು ಕೂಡ ಹೋರಾಟ ಮಾಡ್ತಿಲ್ಲ. ಆದರೆ ದೇವರಾಜೇಗೌಡರು ಹೇಳೋ ಪ್ರಕಾರವಾಗಿ, ಶಿವರಾಮೇಗೌಡ ನೇರವಾಗಿ ಹೇಳಿದ ಪ್ರಕಾರವಾಗಿ, ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ದೇವರಾಜೇಗೌಡರ ಜೊತೆ ಮಾತಾಡಿರ್ತಕ್ಕಂಥದ್ದು ಎಲ್ಲ ಸಾರ್ವಜನಿಕವಾಗಿ ನಿಮ್ಮ ಮಾಧ್ಯಮಗಳಲ್ಲಿ ಬಂದಿದೆ. ಕಾರ್ತಿಕ್ಕು ನನಗೂ ಸಂಬಂಧ ಇಲ್ಲ ಅಂತೇಳಿ ಶ್ರೇಯಸ್ ಪಟೇಲ್ ಏನು ಹೇಳಿದ್ರು, ಆ ಶ್ರೇಯಸ್ ಪಟೇಲ್ ಜೊತೆ ಕೂತು ಊಟ ಮಾಡ್ತಾ ಇರೋದನ್ನು ನೀವೇ ತೋರಿಸ್ತಾ ಇದ್ದೀರಿ. ಶ್ರೇಯಸ್ ಪಟೇಲ್ ಚುನಾವಣೆಯಲ್ಲಿ ಒಂದೊಂದು ಓಬಳಿ ವಹಿಸ್ಕೊಂಡು ಕಾರ್ತಿಕ್ ಅನ್ನೋರು ಮಾಡಿರ್ತಕ್ಕಂಥ ನೀವೇ ನೋಡಿದ್ದೀರಿ. ಕಾರ್ತಿಕ್ ಅವ್ರನ್ನ ಕೈಗೆ ಸಿಕ್ಕದೇ ಇದ್ದಂಗೆ ಮಾಡಿದ್ದೀರಿ. ನಾವು ಮಾಡಿದ್ದೀವ? ಕಾರ್ತಿಕ್ ಯಾರು? ಕಾರ್ತಿಕ್ ನಾವು ಮಾಡಿದ್ದೀವ? ನಾವು ಬಚ್ಚಿಟ್ಟಿದ್ದೀವ?